ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ವನಿ ಹೋಮ್ ಕುಕಿಂಗ್ ಚಾನಲ್. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ನನ್ನ ಎಲ್ಲ ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತಿನ ಸ್ಪೆಷಲ್ ಬಂದು ಏಡಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು ಏಡಿಕಾಯಿ. ಸೊ ಇದನ್ನು ಈಸಿಯಾಗಿ ವಿಲೇಜ್ ಸ್ಟೈಲಲ್ಲಿ ಹೇಗೆ ಮಾಡೋ ಸಾಂಬಾರು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಒಂದು ಪಾತ್ರೆಗೆ ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೀನಿ. ಅಷ್ಟು ಹಿಡಿದಿದ್ದ ನಂತರ ಒಂದು ಸಣ್ಣ ಆನಿಯನ್ನ ಕಟ್ ಮಾಡಿ ಹಾಕಿದ್ದೀನಿ ಇರುತ್ತೆ ಉದ್ದಕ್ಕೆ. ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಹಳ್ಳಿ ಸ್ಟೈಲಲ್ಲಿ ಏನಂದರೆ ಬರೀ ಏಡಿಕಾಯ್ದು ಮಾಡ್ತಿಲ್ಲ, ಹಸಿ ತೊಗರಿ ಕಾಳು ಸಿಗುತ್ತೆ ಇವಾಗ ಸೀಸನ್ ಅದರದ್ದು. ಸೊ ಅದ್ರ ಜೊತೆ ಮಾಡ್ತಿದ್ದೀನಿ ನೋಡಿ. 1 ಕಪ್ ಆಗೋಷ್ಟು ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಏಡಿಕಾಯಿ ರೇಟ್ ಕೂಡ ಕಡಿಮೆ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಮನೇಲಿ, ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ. ಸೊ ಇದನ್ನೆಲ್ಲ ಒಂದು 7-8 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಥವಾ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು 300 ಗ್ರಾಮ್ ಆಗೋಷ್ಟು ನಾನು ಏಡಿಕಾಯಿ ತೊಗೊಂಡಿದ್ದೀನಿ. ಅಂಗಡೀಲಿ ತೊಗೊಂಡಾಗ ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಮೇಲಿನ ಚಿಪ್ಪೆ ಅದೆಲ್ಲ. ಸೊ ತದನಂತರ ತೊಳೆದಿಟ್ಕೊಂಡಿದ್ದೀನಿ ಉಪ್ಪು ನೀರಲ್ಲಿ ಸ್ವಲ್ಪ. ಸೊ ಈಗ ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 2 ಆನಿಯನ್ ತೊಗೊಂಡಿದ್ದೀನಿ. ಒಂದು 10-12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತದನಂತರ ಒಂದು 10 ಕಾಳು ಮೆಣಸುಕಾಳು ತೊಗೊಂಡಿದ್ದೀನಿ. 1 ಕಾಲು ಟೀಸ್ಪೂನ್ ಆಗುವಷ್ಟು ಗಸಗಸೆ ಆ್ಯಡ್ ಮಾಡ್ತಿದ್ದೀನಿ. ತದನಂತರ ಒಂದು 1/2 ಇಂಚ್ ಆಗುವಷ್ಟು ಚಕ್ಕೆ, 1/3 ಲವಂಗ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು 2 ಟೀಸ್ಪೂನ್ ಆಗುವಷ್ಟು ಡ್ರೈ ಆಗಿರೋ ಕಾಯಿ ಅಂದರೆ ಒಣಗಿರೋ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ 1.5 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತದನಂತರ 1.5 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಪುದೀನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬಟ್ ಫ್ಲೇವರ್ ಅಷ್ಟೊಂದು ಚೆನ್ನಾಗಿರಲ್ಲ. ಶುಂಠಿ ಕೂಡ ಆ್ಯಡ್ ಮಾಡಬಾರ್ದು ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಟ್ಯಾಮ್ರಿನ್ ಆ್ಯಡ್ ಮಾಡ್ತಿದ್ದೀನಿ, ಹುಣಸೆಹಣ್ಣು. ಸೊ ಇದನ್ನೆಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನುಣ್ಣು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಾಳೆಲ್ಲ ಒಂದು 7-8 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಇವಾಗ ಈ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಗಟ್ಟಿಗೆ ಅಂತೇನೆಲ್ಲ ನೋಡಿಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ನ ತೊಳೆದು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ವೇಸ್ಟ್ ಮಾಡೋದು ಬೇಡ ಅಂತ. ನಿಮಗೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾವ ರೀತಿ ನಿಮಗೆ ತೆಳುವಾಗಿ ಬೇಕಾ ಸಾಂಬಾರು ಅಥವಾ ಕರಿ ಥರ ಬೇಕಾ ಅಂತ. ನಾನು ಸ್ವಲ್ಪ ತೆಳು ಮಾಡ್ತಿದ್ದೀನಿ, ಸೊ ಹಂಗಾಗಿ ಒಂದು 2 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ. ಮಿಕ್ಸಿ ಜಾರ್ನ ತೊಳೆದು ಹಾಕಿದ್ನಲ್ಲ ಅದನ್ನು ಸೇರಿ 2 ಕಪ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಸೊ ಇವಾಗ ಏಡಿಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಹಂಗೆ ಆ್ಯಡ್ ಮಾಡಿದ್ರೆ ಹಸಿ ವಾಸನೆ ಹೋಗಲ್ಲ ಸಾಂಬಾರಲ್ಲಿ. ಸೊ ಹಂಗಾಗಿ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಈ ಏಡಿಕಾಯಿನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಹಂಗೆ ಹಸಿನೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಸ್ಮೆಲ್ ಬರ್ತಿರುತ್ತೆ ಫಿಶ್ ಥರ, ತಿನ್ನೋಕೆ ಅಷ್ಟೊಂದು ಮಜಾ ಇರಲ್ಲ. ಸೊ ಹಂಗಾಗಿ ಒಂದು 7-8 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಈ ರೀತಿ ತಿರುಗಿಸ್ಕೊತ ಬೇಯಿಸ್ಕೋಬೇಕು. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ತಳಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೋಡಿಕೊಂಡು ನೀವು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ವೈಟ್ ಕಲರ್ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಇವಾಗ. ಸೊ ತಿರುಗಿಸ್ಕೊತ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಮೆತ್ತಗಾಗಲ್ಲ ಇದು, ಯಾಕೆಂದರೆ ಕ್ರ್ಯಾಪ್ಸಲ್ಲಿ ಬರೀ ಎಲ್ಲ ಮೂಳೆಗಳ ಥರನೇ ಇರುತ್ತೆ. ಸೊ ಗಟ್ಟಿ ಗಟ್ಟಿಯಾಗೇ ಇರುತ್ತೆ. 7-8 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಸಾಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ, ಸೈಡ್ಗೆ ಇಡ್ತಿದ್ದೀನಿ. ಸೊ ಈ ತೊಗರಿ ಕಾಳು ಒಂದು 50% ಕುಕ್ ಆಗಿದ್ರೆ ಸಾಕಾಗುತ್ತೆ. ನೋಡಿ, ಸೊ ಇವಾಗ ನಾನು ಏಡಿಕಾಯನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಸಾಂಬಾರ್ಗೆ. ಇದೆಲ್ಲ ಆ್ಯಡ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು. ಹೈ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಕಾಳು ಬೆಂದೋಗುತ್ತೆ, ಆಮೇಲೆ ಕ್ರ್ಯಾಪ್ ಬೇಯದೇ ಇರುತ್ತೆ. ಕಾಳು ಆಲ್ರೆಡಿ 50% ಬೆಂದಿರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಒಂದು 8-10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿ. ತದನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಏಡಿಕಾಯಲ್ಲಿ ಆಲ್ರೆಡಿ ಉಪ್ಪಿನಂಶ ಇರೋದರಿಂದ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. 8 ನಿಮಿಷ ಆದಮೇಲೆ ನೋಡಿ, ಏಡಿಕಾಯಿ ರೀತಿ ಇದೆ, ಚೆನ್ನಾಗಿ ಬೆಂದಿದೆ.
ಸೊ ಇವಾಗ ನಾವು ಕಾಳು ಹೇಗೆ ನೋಡೋದು ಅಂದರೆ ಇಸಿಗಿ ನೋಡಿದ್ರೆ ಒಂದು ಇದು ರೀತಿ ಪ್ರೆಸ್ ಮಾಡಿದ್ರೆ ಪೂರ್ತಿಯಾಗಿ ಪ್ರೆಸ್ ಆಗಬೇಕು ನೋಡಿ, ಈಸಿಯಾಗಿ ಸ್ಮ್ಯಾಶ್ ಆಗ್ತಿದೆ. ಸೊ ತೊಗರಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟೇ ನೋಡಿ, ಈಸಿ ಸಿಂಪಲ್ ಕ್ರ್ಯಾಬ್ ಕರಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದು. ಸೊ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾರೆ ಹಳ್ಳಿಲಾದರೆ. ಸೊ ನಾವು ಚಪಾತಿ ಮತ್ತು ರೋಟಿ ಜೊತೆ ಕೂಡ ತಿನ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.